ನೋಡಿಮ್ಮ ಇದು ಲೇಟೆಸ್ಟ್ ಡಿಸೈನ್ ಸೀರೆ ಇವತ್ತಾನೆ ಮಾರ್ಕೆಟ್ಗೆ ಬಂದಿರೋದು ಎಷ್ಟಪ್ಪ ರೇಟು ಸಾರ್ ಇದೆಷ್ಟು ಸಾರ್ 175 125 ಎಷ್ಟು ಎಷ್ಟು 125 ಅಮ್ಮ ಇವನು ಕೆವಡಾರಿ ಅವ್ರ 175 ಹೇಳಿದ್ರೆ ಇವನು 125 ಹೇಳ್ತಾ ಇದ್ದಾನೆ 50 ರೂಪಾಯಿ ಉಳಿಯುತ್ತೆ ಕೊಟ್ಬಿಟ್ಟು ತಗೊಂಡು ಹೊರಟೋಗೋಣ ಈ ಸೀರೆ ಪ್ಯಾಕ್ ಮಾಡಪ್ಪ 125 ಕರೆಕ್ಟ್ ಆಗಿ ಕೊಡಿ ಇವನ ಹತ್ರನೇ ಕೊಟ್ಬಿಟ್ಟು ತಗೊಂಡು ಹೊರಟೋಗೋಣ ಸರಿ आनंद राव और मगा गणेश नोड़के नाले बेळिगे बर्तिदारंते हुडुगन एयरपोर्ट कर्कोंडु बन्नि अंत बर्तिदारे हलो हलो याक्रि एनु मातड्तने इल्ल अदु नाने मने बर्तिनि सरसो सरसो आ लेटर कोडु ई आनंद राव यारु गणेश यारो गणेश एयरपोर्ट अर्थ आगे वर्ष बेस्तार गणेश गणेश यार आनंद राव मग आनंद राव यार गणेश अरे गणेश बेस्तार गौरी गोस्कर गौरी यार गणेश गणेश यारो गौरी मग यो गौरी यारी हेळिदनल्ल गणेशन अम्म ओ आनंद रायरु गौरी गंड हेंटिना अल्ल अल्ल मत्ते आनंद रायरु गौरी गंड हेंटिनु अल्ल गणेश मात्र गौरीगु मग आनंद रायरिगु मग इदु हेगिरि साध्य ओहो अवरिब्रु मध्ये नडिबारद्दु एनादरू नडेदित्ता छे पाप गौरी अंतवळल्ल अय्यो तले चिट्ट हिडस्ता इदिरल्ल रि हाळागोग्लि आ गणेश एल्लिदाने अदनादरू हेळि सिक्किद गुळ्ळ हेळ्तिनि अंद्रे अवनु एल्लिदाने अंतनु गोत्तिल्ल निमगे गोत्तायितु एल्लि ओ बन्नि मिस्टर लंबोदर बन्नि निम्म अंगडि तगोंड बट्टेगळिगे इन्नु चेक् रेडि आगिल्ल कळिस्तिनि चेचे नानु अदक्के बरलिल्ल ಮತ್ತೆ ನನಗೆ ಒಬ್ಬ ಚಿಕ್ಕ ಹುಡುಗ ಬೇಕಾಗಿತ್ತು ಓ ಬನ್ನಿ ಕೂತ್ಕೊಳ್ಳಿ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತಾನ ದತ್ತು ತಗೊಳ್ಳೋಕೆ ನಾನು ಇಲ್ಲಿಗೆ ಬಂದಿಲ್ಲ ಮತ್ತೆ ಹುಡುಗ ಯಾಕೆ ನೋಡಿ ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ನಮ್ಮ ನೆಂಟರೊಬ್ಬರು ಅವರ ಮಗುನ ನೋಡಿಕೊಳ್ಳೋಕೆ ಅಂತ ನನ್ನತ್ರ ಬಿಟ್ಟು ಫಾರಿನ್ಗೆ ಹೋದ್ರು ಈಗ 5 ವರ್ಷದ ನಂತರ ಬರ್ತಿದ್ದಾರೆ ಅದರ ಮಧ್ಯ ಅವರ ಮಗು ಕಾಯಿಲೆ ಬಂದು ಸತ್ತುಹೋಯಿತು ಮೊದಲೇ ಅವರ ಹಾರ್ಟ್ ಪೇಷಂಟ್ ಹೇಳಿದ್ರೆ ಏನಾಗುತ್ತೋ ಅಂತ ವಿಷಯ ಅವರಿಗೆ ಹೇಳಲಿಲ್ಲ ಇವನ್ ಸ್ವಲ್ಪ ದಿವಸ ಅವರು ಬಂದಿರ್ತಾರಂತೆ ಅವರಿಲ್ಲಿ ಬಂದಿರುವಾಗ ನಿಮ್ಮ ಅನಾಥಾಶ್ರಮದ ಹುಡುಗನ್ನ ಇವನೇ ನಿಮ್ಮ ಮಗ ಅಂತ ತೋರಿಸೋಣ ಅಂದ್ಕೊಂಡೆ ಅವರು ಹುಡುಗನ್ನ ಕರ್ಕೊಂಡು ಹೊರಟೋಗ್ತೀನಿ ಅಂದ್ರೆ ಡೋಂಟ್ ವರಿ ಅಂತ ಪ್ರಸಂಗ ಬಂದ್ರೆ ನಿಮ್ಮ ಅನಾಥಾಶ್ರಮದ ರೂಲ್ಸ್ ಪ್ರಕಾರ ಹುಡುಗನ್ನ ದತ್ತು ತಗೊಂಡೇ ಕಳಿಸ್ಕೊಡೋದು ಹುಡುಗನಿಗೆ ಒಂದು ಆಶ್ರಯ ಸಿಕ್ಕಾಗ ಆಗ್ತದೆ ಒಬ್ಬ ಹಾರ್ಟ್ ಪೇಷಂಟ್ ಪ್ರಾಣನ ಉಳಿಸಿದಾಗ ಆಗ್ತದೆ ಇದನ್ನ ಬೇಡಿ ಬೇಡಿ ಪರವಾಗಿಲ್ಲ ಇಟ್ಕೊಳ್ಳಿ ತಗೊಳ್ಳಿ ಕಾರಣ ಏನೋ ಒಳ್ಳೆದೇ ಆದ್ರೆ ಇದರಿಂದ ನನ್ನ ಕುತ್ತಿಗೆಗೇನು ಕಣ್ಕ ಬರೋದಿಲ್ಲ ತಾನೆ ಖಂಡಿತ ಇಲ್ಲ ಬೇಕಾದ್ರೆ ನಾನು ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತೀನಿ ಸರಿ ಚೂಟಿಯಾಗಿರೋ ಹುಡುಗರನ್ನೇ ತೋರಿಸ್ತೀನಿ ನಿಮಗೆ ಯಾರು ಬೇಕೋ ಅವನು ಕರ್ಕೊಂಡು ಆಯ್ತು ನಮ್ಮ ಆಶ್ರಮದಲ್ಲಿ ತುಂಬಾ ಚೂಟಿಯಾಗಿರೋ ಹುಡುಗರು ಇವರು ನಿಮಗೆ ಯಾರು ಬೇಕೋ ಅವನು ಕರ್ಕೊಂಡು ಹೋಗಿ ನೋಡಿ ಮಕ್ಕಳ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಯಾರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾರೋ ಅವರನ್ನು ನಾನು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ನೀವು 8 ಗಜದ ಒಂದು ಸೀರೆಯನ್ನ ಒಣಗೋಕೆ ಹಾಕ್ತೀರಾ 1 ಗಜ ಸೀರೆ ಒಣಗಬೇಕಾದ್ರೆ 5 ನಿಮಿಷ ಬೇಕು ಹಾಗಾದ್ರೆ 8 ಗಜ ಸೀರೆ ಒಣಗೋಕೆ ಎಷ್ಟು ಸಮಯ ಬೇಕು 40 ನಿಮಿಷ ತಪ್ಪು 5 ನಿಮಿಷ ಈ ಹುಡುಗ ಯಾರು ಅವನ ಹೆಸರು ಗಣೇಶ ಅಂತ
ಇಲ್ಲಿವನೆ ಮಹಾತರ್ಲೆ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾನೆ. ಹೌದಾ? ಅಯ್ಯೋ ನನಗೆ ಅಂಥವನೇ ಬೇಕು. ಅವನ ಹೆಸರು ಗುಣ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಬಾ ಮರಿ. ತಡಿ, ಆಮೇಲೆ ಬಹಳ ಕಷ್ಟ ಪಡ್ಬೇಕಾಗುತ್ತೆ, ಅವನು ತುಂಬಾ ಡೇಂಜರು. ಪರವಾಗಿಲ್ಲ, ನನಗೆ ಅಂಥವನೇ ಬೇಕು. ಮಕ್ಕಳ ನೀವೆಲ್ಲ ಹೋಗಿ ಆಟ ಆಡ್ಕೊಳ್ಳಿ. ಗಣೇಶ, ನಾನ್ ನಿನ್ಗೊಂದು ಪ್ರಶ್ನೆ ಕೇಳಲಾ? ನೂರು ಪ್ರಶ್ನೆ ಕೇಳಿ ಉತ್ತರ ಹೇಳ್ತೀನಿ. ಸರಿ, ನಿನಗೆ ಅಮಿತಾಬ್ ಬಚ್ಚನ್ ತರಾನೇ ಹೇರ್ ಕಟಿಂಗ್ ಮಾಡಿಸ್ಕೋಬೇಕು ಅಂತ ಆಸೆ ಬರುತ್ತೆ ಅಂತ ಇಟ್ಕೋ. ನೀನು ಹೇರ್ ಕಟಿಂಗ್ ಶಾಪ್ ಹುಡ್ಕೊಂಡು ಹೋಗ್ತೀಯ. ಒಂದ್ ಕಡೆ ಎರಡು ಅಂಗಡಿ ಇರುತ್ತೆ. ಒಬ್ಬ ಸಲೂನಿನ ಹೇರ್ ಸ್ಟೈಲ್ ಅಮಿತಾಬ್ ತರಾನೇ ಇರುತ್ತೆ, ಇನ್ನೊಬ್ಬ ಸಲೂನಿನ ಹೇರ್ ಸ್ಟೈಲ್ ತುಂಬಾ ಕೆಟ್ಟದಾಗಿರುತ್ತೆ. ನೀನು ಯಾರ ಹತ್ರ ಹೇರ್ ಕಟ್ ಮಾಡಿಸ್ಕೋತೀಯ? ಯಾಕೆ? ಅಮಿತಾಬ್ ಬಚ್ಚನ್ ಅವನ್ ಕಟ್ಟಿಗೆ ಅವನೇ ಮಾಡ್ಕೊಂತಾನ? ಇಲ್ಲ, ಅದಕ್ಕೆ ಅಮಿತಾಬ್ ಬಚ್ಚನ್ ತರ ಹೇರ್ ಸ್ಟೈಲ್ ಇರೋನ್ಗೆ ಕಟ್ ಮಾಡ್ದವನು ಆ ಕೆಟ್ಟ ಹೇರ್ ಸ್ಟೈಲ್ ಅಂತಾನೆ. ಗುಡ್ ಗುಡ್, ನನ್ನ ಗುಡ್ ಅಂದ್ರೆ ಸಾಲ್ದೂರಿ, ನೀವು ನನ್ ಕೈಯಿಂದ ಗುಡ್ ಅನ್ಸ್ಕೊಬೇಕು. ಹೌದಾ? ಸರಿಯಪ್ಪ, ಏನ್ ಮಾಡ್ಬೇಕು ಈಗ? ನಾನ್ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಸರಿ, ಹೇಳ್ತೀನಿ ಕೇಳು. ಆನೆಗಳಿಗೆ ಎಂಟು ಕಾಲು ಯಾವಾಗಿರುತ್ತೆ? ಆನೆಗಳಿಗೆ ಎಂಟು ಕಾಲ ಯಾವಾಗಿರುತ್ತಪ್ಪ? ಎರಡು ಆನೆಗಳು ಒಟ್ಟಿಗೆ ನಿಂತ್ಕೊಂಡಾಗ. ತುಂಬಾ ಚೂಟಿ ಇದೆಯಾ? ನಾಟಕದಲ್ಲಿ ಪಾರ್ಟ್ ಮಾಡಿದ್ಯಾ? ನಾಟಕ ಅಲ್ಲ ಆರಿಕ್ ಸರ್, ಅವೆಲ್ಲ ಹಳೇದು. ನಾನು ಸಿನಿಮಾದಲ್ಲಿ ಮಿಂಚ್ಬೇಕು ಅಂತಿದ್ದೀನಿ. ಸಿನಿಮಾದಲ್ಲ ಅಂದ್ರೆ ಒಳ್ಳೆ ಆಕ್ಟಿಂಗ್ ಬರುತ್ತೆ ಅನ್ನು. ಯಾರ್ ಬೇಕ್ ಸರ್ ಅನ್ನೋರ್ದು ಮಾಡ್ಲಾ? ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಕಲ ಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ, ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸೀಗ. ವಿಷ್ಣುವರ್ಧನ್ ಅವ್ರದ್ದು ಮಾಡ್ಲಾ? ಮಾಡಪ್ಪ. ಮಡಿಕೇರಿ ಸಿಪಾಯಿ ಮುದ್ದು ಕಾತು ಮರೆ ಅದರ ಈ ಅದರ ಮಧುರ ಓ ಮಧುರ ಎಂಗಡ ಪ್ರೇಮವೋ ತುಂಬಾ ಚಾಯಿ ತುಂಬಾ ಚಾಯಿ. ಅಂಬರೀಶ್ ಅವ್ರದ್ದು ಮಾಡ್ಲಾ? ಮಾಡು ಮಾಡು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸ ಗಾನ, ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ. ನಿಮ್ದು ಮಾಡ್ಲಾ? ಬೇಡಪ್ಪ ಮಾರಾಯ, ನೀನ್ ಮಾಡೋ ಆಕ್ಟಿಂಗ್ ಬೇರೆನೆ ಇದೆ. ನಾನು ಮನೆಗೆ ಹೋದ್ಮೇಲೆ ನಿನ್ಗೆ ಹೇಳ್ಕೊಡ್ತೀನಿ, ಕರ್ಕೊಂಡು ಹೋಗ್ತೀನಿ ಸರ್.